ಎಲ್ಲ ಆತ್ಮೀಯ ಬಂಧುಗಳೇ, ಇಂದು ಪ್ರಕೋಷ್ಠಗಳ ರಾಜ್ಯ ಸಮಾವೇಶ, ಶಕ್ತಿಯ ಸಂಗಮ, ಇದರಲ್ಲಿ ಭಾಗವಹಿಸಲು ಬಂದಿರುವಂಥ ಕೇಂದ್ರದ ರೈಲ್ವೆ ಮತ್ತು ಮಾಹಿತಿ ತಂತ್ರಜ್ಞಾನದ ಸಚಿವರು, ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ಅಶ್ವಿನಿ ವೈಷ್ಣವ್ ಅವರೇ, ನಮ್ಮ ಕರ್ನಾಟಕ ಘಟಕದ ಭಾರತೀಯ ಜನತಾ ಪಕ್ಷದ ಕ್ರಿಯಾಶೀಲ ಅಧ್ಯಕ್ಷರು, ಆತ್ಮೀಯರು, ಸಂಸತ್ ಸದಸ್ಯರು ಆದಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರೇ, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕದ ಕಣ್ಮಣಿ, ರೈತ ಹೋರಾಟಗಾರರು, ಅಭಿವೃದ್ಧಿಯ ಹರಿಕಾರಾದಂಥ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ರೆ, ನಮ್ಮೆಲ್ಲರ ಮಾರ್ಗದರ್ಶಕರು, ಭಾರತೀಯ ಜನತಾ ಪಕ್ಷವನ್ನು ಇಡೀ ದೇಶದಲ್ಲಿ ಸದೃಢವಾಗಿ ಸಂಘಟಿತವಾಗಿ ಕಟ್ಟುತ್ತಿರುವಂಥ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ನಮ್ಮವರೇ ಆದಂಥ ಸನ್ಮಾನ್ಯ ಶ್ರೀ ಬಿ ಎಲ್ ಸಂತೋಷ್ ಜಿ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಕೇಂದ್ರ ಸಚಿವರಾದಂಥ ಈಗ ತಾನೇ ಮಾತನಾಡಿದಂಥ ಪ್ರಹ್ಲಾದ್ ಜೋಶಿ ಅವರೇ, ಭಾನುಪ್ರಕಾಶ್ ಅವರೇ, ಶಿವಕ್ ಸ್ವಾಮಿ ಅವರೇ, ಜಯತೀರ್ಥ ಕಟ್ಟಿ ಅವರೇ, ಇಲ್ಲಿ ನೆರೆದಿರುವಂಥ ಅಪಾರ ಸಂಖ್ಯೆಯಲ್ಲಿ ನೆರೆದಿರುವಂಥ ಪ್ರಕೋಷ್ಠದ ಅಧ್ಯಕ್ಷರೇ, ಸದಸ್ಯರೇ, ಹಾಗೂ ನಮ್ಮ ಸಂಘಟನಾ ಕಾರ್ಯದರ್ಶಿ ಆದಂಥ ರಾಜೇಶ್ ಅವರೇ, ಮಾಧ್ಯಮದ ಸ್ನೇಹಿತರೆ, ಭಾರತೀಯ ಜನತಾ ಪಕ್ಷ ಪಾರ್ಟಿ ವಿತ್ ಅ ಡಿಫರೆನ್ಸ್ ಅಂತ ನಮ್ಮ ಸಂಘಟನೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ರಾಜಕಾರಣಕ್ಕಾಗಿಯೇ, ಕೇವಲ ಚುನಾವಣೆಗಾಗಿ ಇರುವಂಥ ಹತ್ತು ಹಲವಾರು ಪಕ್ಷಗಳು ನಮ್ಮ ದೇಶದಲ್ಲಿದ್ದಾವೆ. ಅಧಿಕಾರಕ್ಕಾಗಿಯೇ ರಾಜಕೀಯ ಪಕ್ಷಗಳ ನೋಂದಣಿಯನ್ನು ಮಾಡಿಕೊಂಡು ಇರುವಂಥ ಹಲವಾರು ಪಕ್ಷಗಳಿದ್ದಾವೆ. ಆದರೆ ಈ ದೇಶವನ್ನು ಸದೃಢವಾಗಿ, ಸಂಪದ್ಭರಿತವಾಗಿ, ಸ್ವಾಭಿಮಾನವಾಗಿ ಇಡೀ ವಿಶ್ವದಲ್ಲಿಯೇ ಮಾನ್ಯತೆ ಪಡುವಂಥ ರೀತಿಯಲ್ಲಿ ಕಟ್ಟುವಂಥ ಉದ್ದೇಶ, ಅಷ್ಟೇ ಅಲ್ಲ, ಎಲ್ಲ ಸಾಮಾಜಿಕ ವಲಯಗಳಲ್ಲಿ ಜಾಗೃತಿಯನ್ನು ಮೂಡಿಸುವಂಥ, ಸಾಮಾಜಿಕ ವಿಷಯದಲ್ಲಿ ಸಾಮರಸ್ಯವನ್ನು ಮೂಡಿಸುವಂಥ ಮತ್ತು ಎಲ್ಲ ವೃತ್ತಿಗಳಲ್ಲಿ ಆ ವೃತ್ತಿಗಳಿಗೆ ಒಂದು ಗೌರವ, ಒಂದು ಅಸ್ಮಿತವನ್ನು ಕೊಡುವಂಥ, ಯಾವುದೇ ವೃತ್ತಿ ಮೇಲು ಕೀಳಿಲ್ಲದೆ ಎಲ್ಲ ವೃತ್ತಿಗಳು ಸರಿಸಮಾನ, ಎಲ್ಲ ಕೆಲಸ ಮಾಡುವಂಥ ವರ್ಗದ ಜನ ಸರಿಸಮಾನ, ಈ ಎಲ್ಲ ವೃತ್ತಿಗಳಿಂದ ಈ ದೇಶವನ್ನು ಎಲ್ಲ ರಂಗದಲ್ಲಿ ಕಟ್ಟಬೇಕನ್ನುವಂಥ ಮಹತ್ವಾಕಾಂಕ್ಷೆಯಿಂದ ನಾವೆಲ್ಲ ಪ್ರಕೋಷ್ಠಗಳನ್ನು ಮಾಡಿ ಆ ಪ್ರಕೋಷ್ಠ ಮುಖಾಂತರ ಆ ವೃತ್ತಿಯಲ್ಲಿರುವಂಥ ಪರಿಣಿತರನ್ನು, ಆ ವೃತ್ತಿಗೆ ಹೊಂದಿಕೊಂಡಿರುವಂಥ ಸಾಮಾಜಿಕ ಹಿರಿಯರನ್ನ, ಅವರ ಅನುಭವವನ್ನು ಅದರಲ್ಲಿ ತೆಗೆದುಕೊಂಡು ಬಂದು ಅದರ ಮುಖಾಂತರ ರಾಷ್ಟ್ರೀಯ ಮುಖ್ಯವಾಹಿನಿಗೆ ಅವ್ರನ್ನ ಕರೆತಂದು ಅವರ ಸೇವೆಯನ್ನು ಪಡ್ಕೊಂಡು ಆ ವೃತ್ತಿಯಲ್ಲಿರುವಂಥ ಕಟ್ಕಡೆಯ ಮನುಷ್ಯನಿಗೂ ಕೂಡ ನ್ಯಾಯವನ್ನು ಸಿಗುವಂಥ, ಅವಕಾಶವನ್ನು ಕೊಡುವಂಥ, ಕೆಲಸವನ್ನು ಮಾಡುವಂಥ ವಿನೂತನವಾಗಿರುವಂಥ ಒಂದು ಪ್ರಯೋಗ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಬೇರೆ ಯಾವ ಪಕ್ಷದಲ್ಲಿಯೂ ಕೂಡ ಪ್ರಕೋಷ್ಠಗಳಿಲ್ಲ. ಬೇರೆ ಪಕ್ಷದವರು ಪ್ರಕೋಷ್ಠ ಅಂದರೆ ಏನು ಅಂತ ಕೇಳುವಂಥ ಪರಿಸ್ಥಿತಿ ಇದೆ. ಪ್ರಕೋಷ್ಠ ಯಾಕೆ ಮಾಡಬೇಕಂತ ಹೇಳಿ ಭಾಳಷ್ಟು ಜನ ಹುಬ್ಬೇರಿಸುವಂಥ ಸ್ಥಿತಿ ಇದೆ. ಈ ಸಮಾಜವನ್ನು ಕಟ್ಟುವಂಥ ಸಂದರ್ಭದಲ್ಲಿ ಅದು ಆಧ್ಯಾತ್ಮಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ವೃತ್ತಿ ಆಧಾರಿತವಾದಂಥ ಸಮಾಜಗಳನ್ನು ಭಾರತ ಇತಿಹಾಸದಲ್ಲಿ
ಕಟ್ಟಿರುವುದನ್ನು ನಾವು ನೋಡಿದ್ದೇವೆ. ಈ ವೃತ್ತಿ ಮತ್ತು ಕಾಯಕ ಸಮಾಜಗಳೇನಿದ್ದಾವೆ ಇವು ತಮ್ಮದೇ ಆದಂಥ ಕೊಡುಗೆಯನ್ನು ಅಲ್ಲಿ ಸ್ಥಳೀಯವಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಒಂದು ಕ್ಷಣ ಆ ವೃತ್ತಿಗಳು ಇಲ್ಲದೇ ಇದ್ದರೆ, ಆ ಸೇವೆಗಳು ಇಲ್ಲದೇ ಇದ್ದರೆ ಮನುಷ್ಯನ ಜೀವನ ಎಷ್ಟು ಕಷ್ಟ ಆಗ್ತಿತ್ತು ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿತ್ತು. ನಮ್ಮಲ್ಲಿ ಹತ್ತು ಹಲವಾರು ಜನ ಬೇರೆ ಬೇರೆ ವೃತ್ತಿಯಲ್ಲಿದ್ದಾಗ ವೃತ್ತಿ ಬಗ್ಗೆ ಕೆಲವು ಕಾಯಕಗಳ ಬಗ್ಗೆ ಒಂದು ರೀತಿಯಲ್ಲಿ ಕೀಳಿರಿಮೆಯ ಭಾವನೆಗಳು ಹುಟ್ಟುವಂಥ ರೀತಿಯಲ್ಲಿ ಸಮಾಜ ನಡ್ಕೊಳ್ತದೆ. ಅವೆಲ್ಲ ಕೀಳಿರಿಮೆಯನ್ನು ದೂರ ಮಾಡಿ ಆತ್ಮಸ್ಥೈರ್ಯ ಆತ್ಮವಿಶ್ವಾಸವನ್ನು ಅವ್ರಿಗೂ ಕೂಡ ತುಂಬಿ ನಿಮಗೂ ಒಂದು ಸರಿಯಾದಂಥ ಸ್ಥಾನಮಾನ ಸಿಗೋಕ್ಕೆ ಅವಕಾಶ ಇದೆ. ಬನ್ನಿ, ಭಾರತೀಯ ಜನತಾ ಪಕ್ಷದ ಜೊತೆಗೆ ತಮ್ಮನ್ನು ಜೋಡಿಸ್ಕೊಳ್ಳಿ, ನಿಮ್ಮ ವೃತ್ತಿಯನ್ನು ಜೋಡಿಸ್ಕೊಳ್ಳಿ, ಅದರ ಮುಖಾಂತರ ನಿಮ್ಮ ವ್ಯಕ್ತಿತ್ವದ ವಿಕಸನವನ್ನು ಮಾಡಿ ವ್ಯಕ್ತಿಯ ವಿಕಾಸದವರೆಗೂ ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ಕೆಲಸ ಮಾಡ್ತಾ ಇದೆ. ಒಂದು ರೀತಿಯಲ್ಲಿ ಪೊಲಿಟಿಕಲ್ ಸೈನ್ಸ್ ಜೊತೆಗೆ ಸೋಷಲ್ ಸೈನ್ಸನ್ನು ಜೋಡಿಸಿರುವಂಥ ಯಾವುದಾದರೂ ಒಂದು ಪಕ್ಷ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ ಅಂತ ಹೇಳೋಕ್ಕೆ ಇಚ್ಛಪಡ್ತೇನೆ. ಅದಕ್ಕಾಗಿ ವಿ ಆರ್ ದ ಪಾರ್ಟಿ ವಿತ್ ದ ಡಿಫ್ರೆನ್ಸ್. ಕಟ್ಟುವಂಥ ಕೆಲಸ ವ್ಯಕ್ತಿಯಿಂದ ಹಿಡಿದು ದೇಶದವರೆಗೆ ಹಂತ ಹಂತವಾಗಿ ನಾವು ಕಟ್ಟುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇದರಿಂದ ದೇಶವನ್ನು ಸದೃಢ ಅಷ್ಟೇ ಅಲ್ಲ, ಸುದೀರ್ಘ ಕಾಲವಾಗಿ ಈ ದೇಶವನ್ನು ಬಲಿಷ್ಠ ಮಾಡೋಕ್ಕೆ ಸಾಧ್ಯ ಇದೆ. ಭಾಳಷ್ಟು ರಾಜಕೀಯ ಪಕ್ಷಗಳು ಅಧಿಕಾರದ ರಾಜಕಾರಣವನ್ನು ಮಾಡ್ತವೆ, ಆದರೆ ಭಾರತೀಯ ಜನತಾ ಪಕ್ಷ ಜನರ ರಾಜಕಾರಣವನ್ನು ಮಾಡ್ತದೆ. ರಾಜಕಾರಣದಲ್ಲಿ ಎರಡು ಥರ ಇದೆ, ಒಂದು ಪವರ್ ಪೊಲಿಟಿಕ್ಸ್, ಇನ್ನೊಂದು ಪೀಪಲ್ ಪೊಲಿಟಿಕ್ಸ್. ಒಂದು ಸ್ಟ್ರಕ್ಚರ್ಡ್ ಆರ್ಗನೈಸ್ಡ್ ಪೀಪಲ್ ಪೊಲಿಟಿಕ್ಸ್, ಸ್ಟ್ರಕ್ಚರ್ಡ್ ಆರ್ಗನೈಸ್ಡ್ ಪೀಪಲ್ ಪೊಲಿಟಿಕ್ಸ್ ಹೆಂಗೆ ಮಾಡಬೇಕು ಅಂತಂದರೆ, ಬಹುತೇಕವಾಗಿ ಇಡೀ ವಿಶ್ವದಲ್ಲಿ ಇಷ್ಟು ದೊಡ್ಡ ಜನಸಂಖ್ಯೆ ಇರುವಂಥ, ಹಲವಾರು ಭಾಷೆ ಹಲವಾರು ಜಾತಿ ಮತಗಳ ಪಂಗಡಗಳಿರುವಂಥ, ಹಲವಾರು ವೃತ್ತಿಗಳಿರುವಂಥ ಇಷ್ಟು ದೊಡ್ಡ ದೇಶದಲ್ಲಿ ಇದನ್ನು ಸಾಧನೆ ಮಾಡಿ ತೋರಿಸುವಂಥದ್ದು, ಇಡೀ ವಿಶ್ವಕ್ಕೆ ಮಾದರಿ ಆಗುವಂಥದ್ದು ಭಾರತೀಯ ಜನತಾ ಪಕ್ಷ ಅಂತ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳೇ, ನಾನು ಹೆಚ್ಚಿಗೆ ಮಾತನಾಡೋಕ್ಕೆ ಹೋಗೋದಿಲ್ಲ, ಸಮಾರೋಪ ಭಾಷಣ ಸಂತೋಷ್ಜಿಯವರು ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯ ಮಟ್ಟದ ಸಮಾವೇಶ ಸುಮಾರು 24 ಪ್ರಕೋಷ್ಠಗಳಿದೆ. ಸಹಕಾರ ಪ್ರಕೋಷ್ಠದಿಂದ ಹಿಡಿದು ರೈತರಿಗೆ ಹಾಲು ಉತ್ಪಾದನೆ, ಹಿರಿಯ ನಾಗರಿಕರು, ಮೀನುಗಾರರು, ಪ್ರಬುದ್ಧ ಪ್ರಕೋಷ್ಠ, ಕಾನೂನು ಪ್ರಕೋಷ್ಠ, ವೈದ್ಯಕೀಯ ಪ್ರಕೋಷ್ಠ, ಆರ್ಥಿಕ ಪ್ರಕೋಷ್ಠ, ಸೈನಿಕರಿಗೆ, ಶಿಕ್ಷಕರಿಗೆ, ಪ್ರತಿ ಶಿಕ್ಷಕರಿಗೆ, ಮಾಧ್ಯಮ ಪ್ರಕೋಷ್ಠ, ಪ್ರಕಾಶನ ಪ್ರಕೋಷ್ಠ, ಸಾಮಾಜಿಕ ಜಾಲತಾಣ ಪ್ರಕೋಷ್ಠ, ಎಲ್ಲ ರಂಗದಲ್ಲಿ 24 ಪ್ರಕೋಷ್ಠಗಳ ರಾಜ್ಯ ಮಟ್ಟದ ಸಮ್ಮೇಳನ ಇವತ್ತು ನಡೀತಾ ಇದ್ದರೆ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಪಕ್ಷದಲ್ಲಿ ಅದು ಪ್ರಥಮ ಬಾರಿ ನಡೀತಾ ಇದೆ, ಅದು ಕರ್ನಾಟಕದಲ್ಲಿ ನಡೀತಾ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛಪಡ್ತೇನೆ. ಇದನ್ನು ಸಂಘಟಿಸಿರುವಂಥ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ಭಾರತೀಯ ಜನತಾ ಪಕ್ಷ ಏನು ಸಂಘಟನೆ ಮಾಡಿದೆ ಅದಕ್ಕಾಗಿ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸೋಕ್ಕೆ ಇಚ್ಛಪಡ್ತೇನೆ. ಬಂಧುಗಳೇ, ನಾನು ಎಲ್ಲಿ ಹೋದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೆ, ಅದು ಇಲ್ಲಿ ಭಾಳ ಸೂಕ್ತ ಅನ್ನಿಸ್ತಾ ಇದೆ. ಒಂದು ಕಾಲದಲ್ಲಿ ಒಂದು ಗಾದೆಯ ಮಾತಿತ್ತು, ದುಡ್ಡೇ ದೊಡ್ಡಪ್ಪ ಅಂತ. ದುಡ್ಡಿದ್ದವನು ದೊಡ್ಡವನು ಅನ್ನುವಂಥ ಭಾವನೆ ಸಮಾಜದಲ್ಲಿತ್ತು. ಆದರೆ ಇವತ್ತು ಬದಲಾವಣೆ ಆಗಿದೆ, 21ನೇ ಶತಮಾನ. ಜ್ಞಾನ ಮತ್ತು ಶ್ರಮ ಇದರ ಶತಮಾನ.
ಯಾರತ್ರ ಜ್ಞಾನ ಇದೆ ಅವರು ಭಾಳ ಶಕ್ತಿಶಾಲಿ ಆಗ್ತಿರುವಂಥದ್ದು ಈ ಶತಮಾನದಲ್ಲಿ. ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ 2014 ಅಧಿಕಾರಕ್ಕೆ ಬಂದ ಮೇಲೆ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಧಿಕಾರಕ್ಕೆ ಬಂದ ಮೇಲೆ ಇಡೀ ದೇಶದಲ್ಲಿ ಒಂದು ದೊಡ್ಡ ಬದಲಾವಣೆ ಏನಪ್ಪ ಅಂತಂದರೆ ದುಡಿಯುವ ವರ್ಗವನ್ನು ಗುರುತಿಸುವಂಥದ್ದು. ದುಡಿಯೋ ವರ್ಗವನ್ನು ಕೇವಲ ಗುರುತಿಸೋದು ಅಷ್ಟೇ ಅಲ್ಲ, ಅವರಿಗೆ ತರಬೇತಿಯನ್ನು ನೀಡಿ ಇವತ್ತು ಸ್ಕಿಲ್ ಡೆವಲಪ್ಮೆಂಟನ್ನು ಮಾಡಿ ಕೌಶಲ್ಯ ವೃದ್ಧಿಯನ್ನು ಮಾಡಿ ಅವರಿಂದ ಇವತ್ತು ಭಾರತದಲ್ಲಿ ಉತ್ಪಾದನೆ ಹೆಚ್ಚಿಗೆ ಮಾಡಿ ಆ ವ್ಯಕ್ತಿ ಆ ಕುಟುಂಬದ ಉತ್ಪಾದನೆಯ ಜೊತೆಗೆ ಅವನ ಉತ್ಪನ್ನನ್ನು ಕೂಡ ಹೆಚ್ಚು ಮಾಡಿ ಅದರ ಮುಖಾಂತರ ತಳಹಂತದಿಂದ ದೇಶವನ್ನು ಕಟ್ಟುವಂಥ ಕೆಲಸ ನಮ್ಮ ನಾಯಕರಾದಂಥ ನರೇಂದ್ರ ಮೋದಿಜಿಯವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಸ್ಕಿಲ್ ಇಂಡಿಯಾ ಅನ್ನುವಂಥ ಕಾರ್ಯಕ್ರಮವನ್ನು ಅವರು ಮಾಡಿದರು. ಪ್ರಥಮ ಬಾರಿ ದೇಶದ ಜನಸಂಖ್ಯೆಯ ವ್ಯಾಖ್ಯಾನವನ್ನು ನರೇಂದ್ರ ಮೋದಿಜಿಯವರು ಬದಲಾವಣೆಯನ್ನು ಮಾಡಿದ್ದಾರೆ. ಬಂಧುಗಳೇ, ಒಂದು ಕಾಲದಲ್ಲಿ ಜನಸಂಖ್ಯೆ ಅಂತಂದರೆ ಈ ದೇಶಕ್ಕೆ ಮಾರಕ, ಅಭಿವೃದ್ಧಿಗೆ ಮಾರಕ ಅನ್ನುವಂಥದ್ದನ್ನು ನಾವು 60-70 ವರ್ಷ ಕೇಳ್ಕೊಂಡು ಬಂದಿದ್ದೇವೆ. ಆದರೆ ಒಬ್ಬ ದೂರದೃಷ್ಟಿ ಇರುವಂಥ ಕನ್ವರ್ಟ್ ಕ್ಯಾಲಮಿಟಿ ಇಂಟು ಆಪರ್ಚುನಿಟಿ ಅಂತ ಏನು ಹೇಳ್ತಾರೆ, ಅದರಲ್ಲಿ ನಂಬಿಕೆ ಇಟ್ಟು ಸಕಾರಾತ್ಮಕವಾದಂಥ ಚಿಂತನೆ, ಸಕಾರಾತ್ಮಕವಾಗಿರುವಂಥ ರಾಜಕಾರಣ, ಸಕಾರಾತ್ಮಕ ಇರುವಂಥ ಆಡಳಿತ ಕೊಡಬೇಕನ್ನುವಂಥ ತೀರ್ಮಾನವನ್ನು ಮಾಡಿ ಎಲ್ಲರಲ್ಲೂ ಕೂಡ ಸಕಾರಾತ್ಮಕವಾದಂಥ ಶಕ್ತಿಯನ್ನು ತುಂಬಿ ಡೆಮೋಗ್ರಾಫಿಕ್ ಡಿವಿಡೆಂಡ್ ಅನ್ನುವಂಥದ್ದನ್ನು ಕರೆದು. ಡೆಮೋಗ್ರಾಫಿಕ್ ಡಿವಿಡೆಂಡ್ಸ್ ಅಂದರೆ ಇವತ್ತು ನಮ್ಮ ಒಟ್ಟು ಜನಶಕ್ತಿಯ ಒಂದು ಅಸೆಟ್ ಏನಿದೆ ಅದರ ಲಾಭವನ್ನು ದೇಶಕ್ಕೆ ಕೊಡಬೇಕು ಅಂತ. ಯಾಕಂದರೆ 46% ಇವತ್ತು ಯುವಕರು ಯುವತಿಯರಿಂದ ಕೂಡಿರುವಂಥ ಒಂದು ದೇಶ. ಈ ಯುವಕ ಯುವತಿಯರಿಗೆ ನಾವು ಕೌಶಲ್ಯ ತರಬೇತಿಯನ್ನು ನೀಡಿ ಒಂದು ಪ್ರಬುದ್ಧವಾಗಿರುವಂಥ ಒಂದು ವರ್ಕ್ ಫೋರ್ಸನ್ನು ಕ್ರಿಯೇಟ್ ಮಾಡಿದರೆ ಇಡೀ ದೇಶದ ಆರ್ಥಿಕತೆಯನ್ನು ಬದಲಾವಣೆಯನ್ನು ಮಾಡ್ಬೋದು, ಉತ್ಪಾದನೆಯನ್ನು ಹೆಚ್ಚು ಮಾಡ್ಬೋದು. ಇಷ್ಟು ದೊಡ್ಡ ಜನಸಂಖ್ಯೆನೇ ನಮಗೆ ಮಾರುಕಟ್ಟೆ. ನಮ್ಮ ಮಾರುಕಟ್ಟೆಗೆ ಎಲ್ಲವನ್ನು ನಾವು ತಯಾರು ಮಾಡಿದರೆ ಬಹಳ ದೊಡ್ಡ ಆರ್ಥಿಕ ಶಕ್ತಿ ದೇಶ ಬೆಳೀತಿದೆ ಅಂತ ನಂಬಿಕೆಯನ್ನು ಇಟ್ಕೊಂಡು ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ್ರು. ಮೇಕ್ ಇನ್ ಇಂಡಿಯಾ ಅಂತ ಹೇಳಿ ಸುಮ್ಮನೆ ಬಿಡಲಿಲ್ಲ, ಅದಕ್ಕೆ ಯೋಜನೆಗಳನ್ನು ರೂಪಿಸಿದ್ರು. ಮುದ್ರಾ ಯೋಜನೆಯನ್ನು ಮಾಡಿದ್ದಾರೆ ಇವತ್ತು. ಅದೇ ರೀತಿ ಎಲ್ಲ ರಂಗದಲ್ಲೂ ಕೂಡ ತಂತ್ರಜ್ಞಾನದ ಬಳಕೆಗೆ ಸ್ಕಿಲ್ ಇಂಡಿಯಾ ಮಾಡಿದ್ದಾರೆ. ಡಿಫೆನ್ಸ್ನಲ್ಲಿಯೂ ಕೂಡ ಒಂದು ಕಾಲದಲ್ಲಿ 90% ವಿದೇಶದಿಂದ ಆಮದು ಮಾಡಿಕೊಳ್ತಿರುವಂಥ ನಮ್ಮ ದೇಶವನ್ನು ಇವತ್ತು 60% ನಾವೇ ತಯಾರು ಮಾಡುವಂಥ ಸ್ಥಿತಿ ಬಂದಿದೆ. ಕೆಲವು ದೇಶಕ್ಕೆ ಇವತ್ತು ನಾವು ಎಕ್ಸ್ಪೋರ್ಟ್ ಮಾಡುವಂಥ ಸ್ಥಿತಿ ಬಂದಿದೆ. ಮುಂದಿನ 5 ವರ್ಷದಲ್ಲಿ ಸಂಪೂರ್ಣವಾಗಿ ನಮ್ಮ ದೇಶ ಮೇಡ್ ಇನ್ ಇಂಡಿಯಾ ಡಿಫೆನ್ಸ್ ಆಗ್ತದೆ ಅನ್ನುವಂಥ ವಿಶ್ವಾಸ ಮೂಡಿದೆ. ಹೀಗೆ ಎಲ್ಲ ರಂಗದಲ್ಲೂ ಕೂಡ ನಮ್ಮ ಜನಸಂಖ್ಯೆಯ ಜನಶಕ್ತಿಯನ್ನು ಬಳಕೆ ಮಾಡ್ತಾ ಇದ್ದಾರೆ. ಯಾಕೆ ಇದನ್ನು ಹಿಂದಿನವರು ಯೋಚನೆ ಮಾಡಲಿಲ್ಲ? ದೇಶ ಕಟ್ಟುವಂಥ ಪರಿಯಲ್ಲೇ ಒಂದು ತಪ್ಪಿದ್ರು, ದಾರಿ ತಪ್ಪಿದ್ರು. ಅದರ ಜೊತೆಗೆ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ, ತಳ ಹಂತದ ಜನರಿಂದ ಬದಲಾವಣೆ ಆಗ್ತದೆ, ದುಡಿಯೋ ವರ್ಗದಿಂದ ಬದಲಾವಣೆ ಆಗ್ತದೆ. ಇವತ್ತು ಈ ದೇಶದಲ್ಲಿ ಪ್ರಗತಿ ಆಗ್ತಿದ್ರೆ ಈ ದುಡಿಯೋ ವರ್ಗದ ಬೆವರು, ಇವರು ದುಡಿಯೋ ವರ್ಗದ ಶ್ರಮ ಅದಕ್ಕೆ ಕಾರಣ. ಇವತ್ತು ಮುಖ್ಯಮಂತ್ರಿಯಾಗಿ ನಾನು ಒಂದು ರಸ್ತೆಯನ್ನು ಮಂಜೂರಾತಿ ಮಾಡ್ಬೋದು, ಆದರೆ ಎಲ್ಲಿವರೆಗೂ ಆ ಬಿಸಿಲಲ್ಲಿ ಆ ರೋಡ್ನಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕ ಡಾಂಬರನ್ನು ಹಾಕಿ ರೋಲನ್ನು ಮಾಡದಿದ್ದರೆ ರಸ್ತೆ ಆಗೋದಿಲ್ಲ. ರಸ್ತೆ ಆಗಲಿಲ್ಲ ಅಂದರೆ ಗಾಡಿಗಳು ಓಡಾಡೋದಿಲ್ಲ, ಗಾಡಿಗಳು ಓಡಾಡೋದಿಲ್ಲ ಅಂದರೆ ಪ್ರಗತಿ ಆಗೋದಿಲ್ಲ. ಈಗ ಹೇಳಿ ನೀವು
ಬದಲಾವಣೆಗೆ ಮುಖ್ಯಮಂತ್ರಿ ಕಾರಣನ ಅಥವಾ ಕಟ್ಟಕಡೆಯ ಬೆವರು ಸುರಿಸಿ ದುಡಿಯುವಂಥ ಆ ಕಾರ್ಮಿಕನ ಕಾರಣ. ನಾವು ಕೃಷಿ ಯೋಜನೆಗಳನ್ನು ಮಾಡ್ಬೋದು, ಹಲವಾರು ಸಬ್ಸಿಡಿಗಳನ್ನು ನಾವು ಕೊಡ್ಬೋದು, ಆದರೆ ಅದನ್ನು ಪ್ರಯೋಜನ ಮಾಡಿ ಆ ಭೂಮಿಯಲ್ಲಿ ತನ್ನ ಬೆವರನ್ನು ಸೇರಿಸಿದಾಗ ಬಂಗಾರದ ಬೆಳೆ ಭೂಮಿ ತಾಯಿ ಕೊಡ್ತಾಳೆ. ಆ ರೈತನ ಬೆವರಿನಿಂದ ಇವತ್ತು ಬದಲಾವಣೆ ಆಗ್ತದೆ, ದೇಶ ಆಹಾರದ ಸುರಕ್ಷತೆ ಆಗ್ತದೆ. ರವೀಂದ್ರನಾಥ್ ಠಾಗೂರ್ಗೆ ಒಬ್ಬ ವ್ಯಕ್ತಿ ಕೇಳ್ದ, ತಟ್ಟನೆ ಹೇಳು, ಕೂಡಲೇ ಹೇಳಬೇಕು, ದೇವರೆಲ್ಲಿದ್ದಾನೆ ಅಂತ ಕೇಳಿದ. ಅವರು ಅಷ್ಟೇ ವೇಗವಾಗಿ ಹೇಳಿದರು, ದೇವರು ಕೂಲಿಕಾರನ ಶ್ರಮದಲ್ಲಿದ್ದಾನೆ, ರೈತನ ಬೆವರಿನಲ್ಲಿದ್ದಾನೆ ಅಂತ. ಇದನ್ನು ನಂಬಿಕೊಂಡು ಭಾರತೀಯ ಜನತಾ ಪಕ್ಷ ಈ ಪ್ರಕೋಷ್ಠಗಳನ್ನು ಮಾಡಿದೆ. ಎಲ್ಲ ಹಂತದ ದುಡಿಯುವ ವರ್ಗಕ್ಕೆ ಒಂದು ಸ್ಥಾನ, ಮಾನ, ಗೌರವ, ಅವಕಾಶ, ದೇಶ ಕಟ್ಟುವಂಥ ಅವಕಾಶವನ್ನು ಮಾಡಿಕೊಡುವಂಥದ್ದು ಪ್ರಕೋಷ್ಠಗಳ ಒಂದು ಉದ್ದೇಶ ಆಗಿದೆ. ಕರ್ನಾಟಕದಲ್ಲಿ ಈ ಪ್ರಕೋಷ್ಠ ಕಳೆದ 5-6 ವರ್ಷಗಳಿಂದ ನಿರಂತರವಾಗಿ ಸಂಘಟನೆಯನ್ನು ಮಾಡಿ ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ, ಮಂಡಳಗಳ ಮಟ್ಟ ಇವತ್ತು ಇದಾಗಿದೆ. ಇನ್ನು ತೆರ ಹಂತಕ್ಕೂ ಹೋಗುವಂಥ ಒಂದು ವಿಚಾರ ನಮಗೆಲ್ಲ ಇದೆ. ಇದರ ಮುಖಾಂತರ ಸಮಾಜದಲ್ಲಿ ಹಲವಾರು ಜನ ಮುಖ್ಯವಾಹಿನಿಗೆ ಜೋಡಿಸ್ತೇನೆ, ತಮ್ಮ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ ಅವರನ್ನು ಸೇರಿಸುವಂಥ ಒಳ್ಳೆಯ ಕೆಲಸ ಕರ್ನಾಟಕದಲ್ಲಿ ಆಗಿದೆ. ಇವತ್ತು ಸುಮಾರು ನೀವು 10-15 ಸಾವಿರ ಜನ ಇಲ್ಲಿ ಸೇರಿರುವುದೇ ಒಂದು ಸಾಕ್ಷಿ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಈ ಸಮಾವೇಶದಿಂದ ನಾವು ತೆಗೆದುಕೊಂಡು ಹೋಗಬೇಕಾದ್ರೆ ಇಷ್ಟೇ, ನಮ್ಮ ನಮ್ಮ ಕಾಯಕಗಳನ್ನು ಮಾಡುವ ಜೊತೆಗೆ ದೇಶ ಕಟ್ಟುವಂಥ ಕೆಲಸಕ್ಕೆ ಭಾರತೀಯ ಜನತಾ ಪಕ್ಷದಲ್ಲಿ ನಾವು ಹಗಲಿರಲು ಕೆಲಸವನ್ನು ಮಾಡಿ ಭಾರತೀಯ ಜನತಾ ಪಕ್ಷ ಸದೃಢ ಮಾಡುವ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ದೇಶವನ್ನು ಸದೃಢ ಮಾಡುವಂಥ ಕೆಲಸಕ್ಕೆ ನಾವೆಲ್ಲರೂ ನಾವು ಸಮರ್ಪಣೆಯನ್ನು ಮಾಡಬೇಕು. ಈ ದೇಶ ಏನು ಪ್ರಗತಿಯ ಒಂದು ವೇಗವನ್ನು ಹಿಡಿದಿದೆ, ಒಂದು ದಿಕ್ಕಸೂಚಿ, ಪ್ರಗತಿಯ ದಿಕ್ಕಸೂಚಿ ಏನು ಸಿಕ್ಕಿದೆ, ಇದು ಅಮೃತ ಕಾಲ. ಇನ್ನು 25 ವರ್ಷ ಏನು ಪ್ರಧಾನಮಂತ್ರಿಗಳು ಅಮೃತ ಕಾಲ ಅಂತ ಹೇಳಿದ್ದಾರೆ, ಈ ಅಮೃತ ಕಾಲ ಅದು ನಿಜವಾಗಲೂ ಕೂಡ ನಮ್ಮ ಕನಸು ನೆನೆಸಾಗಬೇಕಾದ್ರೆ ಆತ್ಮನಿರ್ಭರ ಭಾರತ, ವಿಶ್ವಮಾನ್ಯ ಭಾರತ, ಆರ್ಥಿಕತೆಯಲ್ಲಿ 5ನೇ ಸ್ಥಾನದಿಂದ 1ನೇ ಸ್ಥಾನಕ್ಕೆ ಬರಬೇಕಾಗಿರುವಂಥ ಒಂದು ಭಾರತ, ಆಹಾರದಲ್ಲಿ ನಿರಂತರವಾಗಿ ಸ್ವಾವಲಂಬನೆಯ ಭಾರತ, ಈ ಭಾರತವನ್ನು ಕಟ್ಟಲು ಮುಂದಿನ 25 ವರ್ಷ ಕೇಂದ್ರ ಮತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರೋದು ಬಹಳ ಮುಖ್ಯ. ಪೀಪಲ್ ಪೊಲಿಟಿಕ್ಸ್ ನಾವು ಮಾಡ್ತಾ ಇದ್ದೇವೆ, ಪೀಪಲ್ ಪೊಲಿಟಿಕ್ಸ್ ಮಾಡುವಂಥ ಪಾರ್ಟಿ ಅಧಿಕಾರಕ್ಕೆ ಬರೋದು ಬಹಳ ಮುಖ್ಯ. ಈ ಅಧಿಕಾರಕ್ಕೆ ತರುವಂಥ ಮುಂಬರುವಂಥ 23 ವಿಧಾನಸಭೆಯ ಚುನಾವಣೆ, 24ರ ಲೋಕಸಭಾ ಚುನಾವಣೆ, ಇವೆರಡರದರಲ್ಲೂ ಕೂಡ ನಾವೆಲ್ಲರೂ ಸನ್ನದ್ಧರಾಗಿ ನಮ್ಮ ನಮ್ಮ ಪ್ರದೇಶಗಳಲ್ಲಿ, ನಮ್ಮ ನಮ್ಮ ಊರುಗಳಲ್ಲಿ, ನಮ್ಮ ನಮ್ಮ ಬೂತ್ಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸದೃಢವಾಗಿ ಬೆಳೆಸಿ ಮನೆ ಮನೆಗೆ ಹೋಗಿ ಮನವನ್ನು ಗೆದ್ದು ಕಮಲವನ್ನು ಅರಳಿಸಿ ಮತ್ತೆ ನಮ್ಮ ಕಾಯಕದಲ್ಲಿ ತೊಡಗಿ ದೇಶವನ್ನು ಕಟ್ಟುವಂಥ ಕೆಲಸವನ್ನು ನಾವು ನಿರಂತರವಾಗಿ ಮಾಡಬೇಕಾಗಿದೆ. ಹೀಗಾಗಿ ಎಲ್ಲ ವೃತ್ತಿಯ ಬಂಧುಗಳಲ್ಲಿ ಒಂದು ಕರೆಯನ್ನು ಕೊಡುವಂಥ, ಎಲ್ಲ ವೃತ್ತಿಯ ಬಂಧುಗಳಲ್ಲಿ ಒಂದು ಆತ್ಮವಿಶ್ವಾಸವನ್ನು ಮೂಡುವಂಥ, ಎಲ್ಲ ವೃತ್ತಿಯ ಬಂಧುಗಳ ಮುಂದೆ ಭಾರತೀಯ ಜನತಾ ಪಕ್ಷ ನಿಮ್ಮ ಪರವಾಗಿ, ದುಡಿಯುವ ವರ್ಗದ ಪರವಾಗಿ ನಾವು ಈ ರಾಜ್ಯವನ್ನು, ದೇಶವನ್ನು ಕಡುತ್ತೇವೆ ಅನ್ನುವಂಥ ವಾಗ್ದಾನ ಮಾಡುವಂಥ, ಸಂಕಲ್ಪ ಮಾಡುವಂಥ ಒಂದು ಶಕ್ತಿಯ ಸಮಾವೇಶ ಇದು ಅಂತ ನಾನು ಭಾವಿಸಿದ್ದೇನೆ. ತಾವೆಲ್ಲ ಬಂದಿದ್ದೀರಿ, ಯಶಸ್ವಿ ಮಾಡಿದ್ದೀರಿ, ತಡವಾಗಿ ಬಂದಿದ್ದೇನೆ, ಕ್ಷಮೆ ಇರಲಿ. ದುಡ್ಡೇ ದೊಡ್ಡಪ್ಪನ ಜಾಗದಲ್ಲಿ ದುಡಿಮೆ ದೊಡ್ಡಪ್ಪ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡೋಣ. ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಬರುವಂಥ ಸವಾಲುಗಳನ್ನು, ಚುನಾವಣೆ ಇರ್ಬೋದು, ದೇಶ ಕಟ್ಟುವಂಥದ್ದು ಇರ್ಬೋದು, ಒಗ್ಗಟ್ಟಾಗಿ ಎದುರಿಸೋಣ. ನೀವು ಬಂದಿರೋದಕ್ಕೆ ನಮಗೆಲ್ಲ ಒಂದು ದೊಡ್ಡ ಶಕ್ತಿ ಬಂದಿದೆ, ಆತ್ಮವಿಶ್ವಾಸ ಬಂದಿದೆ. ಧನ್ಯವಾದಗಳು. ಬೋಲೋ ಭಾರತ್ ಮತಾ ಕಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.